ನಮಸ್ಕಾರ ರೈತ ಬಾಂಧವರೇ ಈ ನಮ್ಮ ಪೂಸ ಸಮಾಚಾರ ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ ರೈತ ಯಶೋಗಾಥೆಗಳ ಅನಾವರಣ ಸಮಸ್ತ ವೀಕ್ಷಕರಿಗೆಲ್ಲ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ವತಿಯಿಂದ ಸ್ವಾಗತ ನಾನು ಸಾಗರಡಿ ವಿಜ್ಞಾನಿ ಕೀಟಶಾಸ್ತ್ರ ವಿಭಾಗ ನಾನು ವಿನುತಾಟಿ ವಿಜ್ಞಾನಿ ಜೀವರಸಾಯನ ಶಾಸ್ತ್ರ ವಿಭಾಗ ಈ 14ನೇ ಸಂಚಿಕೆಯ ಬುತ್ತಿಯಲ್ಲಿ ನಾವು ನಿಮಗೆ ಕಡಲೆ ಕಾಳು ಬೆಳೆಯ ಸುಧಾರಿತ ತಳಿಗಳು ಹಾಗೂ ಬೇಸಾಯ ಕ್ರಮಗಳು ನಮ್ಮ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಕಡಲೆ ಕಾಳು ತಳಿಯ ಬೇಸಾಯ ಮಾಡುತ್ತಿರುವ ರೈತೋರ್ವರ ಯಶೋಗಾಥೆ ಮತ್ತು ಸುಗಂಧರಾಜ ಹೂವಿನ ಕೃಷಿ ಬಗ್ಗೆ ಮಾಹಿತಿ ಹಾಗೂ ಕೊನೆಯಲ್ಲಿ ಅವಮಾನ ಮುನ್ಸೂಚನೆ ವರದಿ ಕಡಲೆ ಕಾಳು ಬೆಳೆಯು ರಾಜ್ಯದ ಪ್ರಮುಖ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಒಂದಾಗಿದ್ದು ಇದನ್ನು ಹಿಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗುತ್ತದೆ ಈಗ ಇದರ ಬಿತ್ತನೆ ಸಮಯ ಅಧಿಕ ಇಳುವರಿ ಪಡೆಯಲು ತಳಿಗಳ ಆಯ್ಕೆ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಧಾರವಾಡ ಮತ್ತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಹಯೋಗದಿಂದ ರಾಜ್ಯಕ್ಕೆ ಸೂಕ್ತವಾದ ಕಡಲೆಕಾಳಿನ ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ ಈ ತಳಿಗಳ ಗುಣಲಕ್ಷಣಗಳು ಮತ್ತು ಅವುಗಳ ಬೇಸಾಯ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ತಜ್ಞರಾದ ಡಾಕ್ಟರ್ ಬಿಪಿ ಮಲ್ಲಿಕಾರ್ಜುನ ವಿಜ್ಞಾನಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಧಾರವಾಡ ರೈತ ಬಾಂಧವರಿಗೆ ನಮಸ್ಕಾರಗಳು ಕಡಲೆ ಬೆಳೆಯು ಭಾರತದ ಬಹುಮುಖ್ಯವಾದ ದ್ವಿದಳ ಧಾನ್ಯ ಬೆಳೆಯಾಗಿದ್ದು ಇದನ್ನು ಹೆಚ್ಚಾಗಿ ಮಧ್ಯ ಭಾರತ ಹಾಗೂ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಕರ್ನಾಟಕದಲ್ಲಿ ಕಡಲೆ ಬೆಳೆಯನ್ನು ಹಿಂಗಾರಿ ಹಂಗಾಮಿನಲ್ಲಿ ಬೆಳೆಯಲಾಗುತ್ತದೆ ರೈತ ಬಾಂಧವರು ಕಡಲೆ ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸಲು ಅಳವಡಿಸಬೇಕಾದ ಸುಧಾರಿತ ಬೇಸಾಯ ಕ್ರಮಗಳೇನೆಂದರೆ ಸೂಕ್ತ ತಳಿ ಆಯ್ಕೆ ಇದರಲ್ಲಿ ಮೊದಲನೆಯದಾಗಿ ಬಿಜಿಡಿ 111-1 ತಳಿಯನ್ನು ನವದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಧಾರವಾಡ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿ ಇದನ್ನು 2018 ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಉಪಯುಕ್ತವೆನಿಸಿ ಬಿಡುಗಡೆ ಮಾಡಲಾಗಿರುತ್ತದೆ ಇದು ಅಧಿಕ ಇಳುವರಿ ನೀಡುವಂತಹ ದೇಶಿ ತಳಿಯಾಗಿದ್ದು ಬರ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಹಾಗೂ ಇದರ ವಿಶೇಷತೆ ಏನೆಂದರೆ ಈ ತಳಿಯು ಕಾಯಿ ಸಿಡಿಯುವಿಕೆ ಮತ್ತು ಬಾಗುವಿಕೆಗೆ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಈ ತಳಿಯು ಏಕರೂಪತೆಯ ಕಾಳು ಬಣ್ಣ ಮತ್ತು ದಪ್ಪನೆಯ ಆಕರ್ಷಕ ಬೀಜಗಳನ್ನು ಹೊಂದಿರುತ್ತದೆ ಈ ತಳಿಯು 700-800 ಕೆಜಿ ಇಳುವರಿಯನ್ನು ಕೊಡುತ್ತದೆ ಎರಡನೇ ತಳಿಯಾದ ಬಿಜಿಡಿ 103 ಇದನ್ನು 2008 ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಉಪಯುಕ್ತವೆನಿಸಿ ಬಿಡುಗಡೆ ಮಾಡಲಾಗಿರುತ್ತದೆ ಇದು ದಪ್ಪಕಾಳಿನ ಅಧಿಕ ಇಳುವರಿ ನೀಡುವ ದೇಸಿ ತಳಿಯಾಗಿದ್ದು ಸೊರಗು ರೋಗಕ್ಕೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಈ ತಳಿಯು ನೀರಾವರಿ ಬೇಸಾಯಕ್ಕೆ ಸೂಕ್ತವಾಗಿದ್ದು ಎಕರೆಗೆ 600-800 ಕೆಜಿ ಇಳುವರಿ ಕೊಡುತ್ತದೆ ಮತ್ತೊಂದು ತಳಿಯಾದ ಬಿಜಿ 1105 ಈ ತಳಿಯು ಮಧ್ಯಮಾವಧಿಯ ಶೀಘ್ರವಾಗುವ ಕಾಬೂಲಿ ತಳಿಯಾಗಿದ್ದು ಬರ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಬಾಡು ರೋಗ ಮತ್ತು ಒಣಬೇರು ರೋಗಗಳಿಗೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಈ ತಳಿಯು ಉತ್ತಮ ಗುಣಮಟ್ಟದ ಆಕರ್ಷಕ ದಪ್ಪ ಕಾಳುಗಳನ್ನು ಹೊಂದಿದ್ದು ಎಕರೆಗೆ ಸರಾಸರಿಯಾಗಿ 700-800 ಕೆಜಿ ಇಳುವರಿಯನ್ನು ಕೊಡುತ್ತದೆ ಇತರ ತಳಿಗಳಾದ ಬಿಜಿಡಿ 72 ಹಾಗೂ ಬಿಜಿಡಿ 128 ಕಡಲೆ ತಳಿಗಳನ್ನು ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆಯ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಧಾರವಾಡದಲ್ಲಿ ಅಭಿವೃದ್ಧಿಪಡಿಸಿ ಮಧ್ಯ ಭಾರತದ ರಾಜ್ಯಗಳಿಗೆ ಉಪಯುಕ್ತವೆಂದು ಬಿಡುಗಡೆ ಮಾಡಲಾಗಿರುತ್ತದೆ ಇವಲ್ಲದೆ ಇತರ ತಳಿಗಳಾದ ಜೆಜಿ 11 ಮತ್ತು ಜಾಕಿ 92-18 ತಳಿಗಳನ್ನು ಸಹ ರೈತರು ಬೆಳೆಯಬಹುದಾಗಿದೆ ರೈತ ಬಾಂಧವರು ಕಡಲೆ ಬೆಳೆಯ ಉತ್ಪಾದನೆಯನ್ನು ಹೆಚ್ಚಿಸಲು ಅಳವಡಿಸಬೇಕಾದ ಇತರೆ ಕ್ರಮಗಳೇನೆಂದರೆ ಪ್ರಾಮಾಣಿಕ ಬೀಜ ರೈತ ಬಾಂಧವರು ರಾಷ್ಟ್ರೀಯ ಬೀಜ ನಿಗಮ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರಮಾಣೀಕರಿಸಿದ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನೇ ಉಪಯೋಗಿಸಬೇಕು ಬಿತ್ತನೆ ಬೀಜವನ್ನು ರಾಸಾಯನಿಕ ಶಿಲೀಂದ್ರನಾಶಕಗಳಾದ ಥೈರಾಮ್ ಮತ್ತು ಕಾರ್ಬನ್ಡಾಜಿಮ್ಗಳಿಂದ ಹಾಗೂ ಬಿತ್ತನೆಗೆ 10-12 ತಾಸುಗಳ ಮೊದಲು ರೈಜೋಬಿಯಂ ಅಣುಜೀವಿಯಿಂದ ಉಪಚರಿಸಬೇಕು ರೈತರು ಭೂಮಿಯಲ್ಲಿ ಸಾಕಷ್ಟು ತೇವಾಂಶವಿದ್ದಾಗ ಬಿತ್ತನೆಯನ್ನು ಮಾಡಬೇಕು ಬಿತ್ತನೆಗೆ ಬೇಕಾದ ಬೀಜದ ಪ್ರಮಾಣವು ತಳಿಯಿಂದ ತಳಿಗೆ ವ್ಯತ್ಯಾಸವಾಗಿರುವುದರಿಂದ ಬೀಜ ಗಾತ್ರದ ಮೇಲೆ ಆಧಾರಪಟ್ಟಿರುತ್ತದೆ ಸಣ್ಣ ಗಾತ್ರದ ಕಡಲೆ ಬೀಜ ಎಕರೆಗೆ 24 ಕೆಜಿ
ಮಧ್ಯಮ ಗಾತ್ರದ ಕಡಲೆ ಬೀಜ ಎಕರೆಗೆ 24 ರಿಂದ 36 ಕೆಜಿ ದೊಡ್ಡ ಗಾತ್ರದ ಕಡಲೆ ಬೀಜ ಎಕರೆಗೆ 36 ರಿಂದ 48 ಕೆಜಿ ಬೇಕಾಗುತ್ತದೆ ಕಡಲೆ ಬೆಳೆಯನ್ನು ಹೆಚ್ಚಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವುದರಿಂದ ರೈತರು ಬಿತ್ತನೆ ಬೀಜವನ್ನು ಅಕ್ಟೋಬರ್ 15 ರಿಂದ 30 ರೊಳಗಡೆ ಅಥವಾ ಅದಕ್ಕಿಂತ ಒಂದು ವಾರ ಮುಂಚಿತವಾಗಿ ಬಿತ್ತಿದರೆ ಕಡಲೆ ಇಳುವರಿಯನ್ನು ಹೆಚ್ಚಿಸಬಹುದು ಈಗಾಗಲೇ ಇದು ಅಕ್ಟೋಬರ್ ತಿಂಗಳಾಗಿರುವುದರಿಂದ ರೈತರು ಆದಷ್ಟು ಬೇಗನೆ ಕಡಲೆ ಬೀಜವನ್ನು ಬಿತ್ತುವುದು ಸೂಕ್ತ ಕಡಲೆ ಬೆಳೆಯನ್ನು 30 ಸೆಂಟಿಮೀಟರ್ ಸಾಲುಗಳ ಅಂತರ ಮತ್ತು 10 ಸೆಂಟಿಮೀಟರ್ ಗಿಡಗಳ ನಡುವಿನ ಅಂತರದಲ್ಲಿ ಬಿತ್ತನೆ ಮಾಡಬೇಕು ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಬೆಳೆಗೆ ನೀರುಣಿಸುವುದರಿಂದ ಅಧಿಕ ಇಳುವರಿಯನ್ನು ಪಡೆಯಬಹುದು ಬೆಳೆ ಕವಲೊಡೆದಾಗ ಹಾಗೂ ಕಾಳು ಕಟ್ಟುವಾಗ ನೀರುಣಿಸುವುದು ಸೂಕ್ತ ಆದರೆ ಹೂ ಬಿಡುವಾಗ ಕಡಲೆ ಬೆಳೆಗೆ ನೀರುಣಿಸಬಾರದು ರೈತರು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರದ ಜೊತೆಗೆ 10 ರಿಂದ 12 ಕೆಜಿ ಸಲ್ಫರ್ ಮತ್ತು 20 ರಿಂದ 25 ಕೆಜಿ ಜಿಂಕ್ ಸಲ್ಫೇಟನ್ನು ಒದಗಿಸುವುದು ಸೂಕ್ತ ಇಲ್ಲಿಯವರೆಗೆ ತಿಳಿಸಿದ ಸುಧಾರಿತ ಬೇಸಾಯ ಕ್ರಮಗಳನ್ನು ರೈತರು ಅಳವಡಿಸಿದರೆ ಕಡಲೆಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಬಹುದಾಗಿದೆ ನಮಸ್ಕಾರಗಳು ನಮ್ಮ ಸಂಸ್ಥೆಯು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಹಯೋಗದೊಂದಿಗೆ BGD 111-1 ಎಂಬ ಕಡಲೆಕಾಳು ತಳಿಯನ್ನು ಅಭಿವೃದ್ಧಿಪಡಿಸಿದ್ದು ಈ ತಳಿಯನ್ನು ಬೆಳೆದು ಯಶಸ್ಸು ಕಂಡ ಧಾರವಾಡ ಜಿಲ್ಲೆಯ ರೈತರಾದ ಶ್ರೀ ಗುರುಸಿದ್ದಪ್ಪ ಮಲ್ಲಪ್ಪ ಉಬ್ಬಳ್ಳಿ ಅವರ ಅನುಭವವನ್ನು ತಿಳಿಯೋಣ ಬನ್ನಿ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನನ್ನ ಹೆಸರು ಗುರುಸಿದ್ದಪ್ಪ ಮಲ್ಲಪ್ಪ ಹುಬ್ಬಳ್ಳಿ ಸಾಕಿನ ರಾಯಾಪುರ IARI ಸೆಂಟರ್ ಧಾರವಾಡ ಅಗ್ರಿ ಯೂನಿವರ್ಸಿಟಿ ಇವರು ನಮಗೆ BGD 111-1 4 ವರ್ಷದಿಂದ ಇದೆ ಬೀಜ ಕೊಟ್ಟಿದ್ರಿ 10 ಕೆಜಿ ಇದೇ ಜಾಗದಾಗ 10 ಕೆಜಿ ಕೊಟ್ಟಿದ್ರು 4 ವರ್ಷದಿಂದ 2018 ಕೊಟ್ಟಿದ್ರು 10 ಕೆಜಿ ಹೋಗಿ 1 ಕ್ವಿಂಟಲ್ 80 ಕೆಜಿ ಆತು 1 ಕ್ವಿಂಟಲ್ 80 ಕೆಜಿ ಮರನೆ ವರ್ಷ 6 ಎಕರೆಗೆ ಬಿತ್ತಿದ್ರೆ 40 ಕ್ವಿಂಟಲ್ ಎವರೇಜ್ ಬಂತು 40 ಕ್ವಿಂಟಲ್ ಆಲ್ರೆಡಿ ಆಗ್ಬಿಡ್ದ ಇಡೀ ಈಗ ಅರ್ಧ ಕರ್ನಾಟಕನ BGD 111-1 ಬಿತ್ತಾಕತ್ತಾರ್ರಿ ನಾವು ಕೂಡ ಇದನ್ನೇ ಬಿತ್ತೇವೆ ಯಾಕಂದ್ರೆ ಇವತ್ತು ನಿನ್ನೆ ಬಿತ್ತೇವೆ ಇವತ್ತು ಕಮ್ಮಿತ್ ಮಾಡಾಕತ್ತೇವ್ರಿ ಇದನ್ನ ಬಿತ್ತಿದ್ದ ಇಲ್ಲಿಂದ 24 ಎಕರೆ BGD 111-1 ಇದನ್ನೇ ಬಿತ್ತೇವೆ ಈಗ ಅದನ್ನು ಕಮ್ಮಿತ್ ಮಾಡಾಕತ್ತೀವಿ ನಾನು ಕೊಟ್ಟಿದ್ದನ್ನು ಇವತ್ತು ನಾನು ಪ್ಯಾಕೆಟ್ ಮಾಡಿ ಮಾರಾಕತ್ತೇನೆ 25 ಕೆಜಿ ಪ್ಯಾಕೆಟ್ ಮಾಡಿ 1750 ರೂಪಾಯಿ ಅಂದ್ರೆ ಕೆಜಿಗೆ 70 ರೂಪಾಯಿ ಮಾಡಿ ಬಿತ್ತಾಕತ್ತೇನೆ ಆ ಉದ್ದೇಶಕ್ಕೆ ನನಗೆ BGD 111-1 ಬೀಜ ಆಗೈತಿ ಮತ್ತು IARI ಸೆಂಟರ್ ಧಾರವಾಡದವರು ಇದ್ರ ಬಗ್ಗೆ ಭಾಳ ಕಾಳಜಿ ತೊಗೊಂಡು ಸೈನ್ಸಿಸ್ಟ್ ಈ ಥರ ಕಂಡು ಹಿಡ್ದಾರಪ್ಪ ಅಂದ್ರೆ ಅವರಿಗೆ ನಾವು ಚಿರರುಣಿ ಯಾಕಂದ್ರಿ ಇಳುವರಿಲಿಂದ ಹಿಡಿದ ಇದ್ರದ್ದು ರೋಗ ನಿರೋಧಕ ಶಕ್ತಿ ಐತಿ ಇಲ್ಲ ಅನ್ನೋದಿಲ್ಲ ಇದು ತಂಪು ವಾತಾವರಣ ಆದರೂ ತಡ್ಕೊಂತೈತಿ ಅಥವಾ ಮಳೆಗಾಲ ಕಡಿಮೆ ಆದರೂ ತಡ್ಕೊಂತೈತಿ ಆ ಥರದ ಬೀಜ ಐತಿ ಒಳ್ಳೆ ಬೀಜ ನನಗೆ ಅನಿಸಿದ ಮೆಟ್ಟಿಗೆ ನಾಲ್ಕನೇ ವರ್ಷ ನಾವು ಇದನ್ನು ಬಿತ್ತಾಕತ್ತಿದ್ದ ಈಗ ಕಮ್ಮಿ ಕೂಡ ಮಾಡಾಕತ್ತೇವೆ ನಾವು ಇದನ್ನು ಒಟ್ಟು 55 ಎಕರೆ ಬಿತ್ತೇವೆ ನೋಡ್ರಿ ನಾವು BGD 111-1 55 ಎಕರೆ ಅದನ್ನ ಬಿತ್ತೇವಿ ನಮಗೆ ನಂಬರ್ 1 ಬೀಜ ಆಗೈತಿ ಈಗ ಬಟ್ಟ ಇಲ್ಲೇ ಬಿತ್ತಿದ್ದ 24 ಎಕರೆ ಈಗ ಸದ್ಯ ಬಂದು ನೋಡಬಹುದು ಯಾಕಂದ್ರೆ ನಾವು ಒಬ್ಬ ಸಾಮಾನ್ಯ ರೈತರು ಕೂಡ ಹೌದು ಇಲ್ಲ ಅನ್ನೋದಿಲ್ಲ ಒಂದು ಥರ ನಾವು ಯೂನಿವರ್ಸಿಟಿಗೆ ಮಿನಿ ಯೂನಿವರ್ಸಿಟಿ ಆದಂಗೆ ಆಗೇವ್ರಿ ಇದ್ರಾಗ ಮಿನಿ ಯೂನಿವರ್ಸಿಟಿ ಟೈಪ್ ಮಾಡಾಕತ್ತೇವ್ರಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಸುಗಂಧಕ್ಕೆ ಪ್ರಸಿದ್ಧಿಯಾದ ಸುಗಂಧರಾಜ ಹೂವು ಇದೊಂದು ಪ್ರಮುಖ ಹೂವಿನ ಬೆಳೆಯಾಗಿದ್ದು ಇದನ್ನು ಬಿಳಿ ಬಂಗಾರ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಹೂವಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಬೇಡಿಕೆ ಇದೆ ಈ ಸುಗಂಧರಾಜ ಹೂವಿನ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ತಜ್ಞರಾದ ಡಾಕ್ಟರ್ ರಾಜೇಶ್ AM ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಸುಗಂಧರಾಜ ಬೆಳೆಯಲ್ಲಿ ಮುಖ್ಯವಾಗಿ ಎರಡು ತರಹದ ಹೂಗಳು ಕಾಣಿಸ್ತವೆ ಸೊ ಮೊದಲನೇದಾಗಿ ಏಕದಳ ಇರುವಂತಹ ತಳಿಗಳು ಹಾಗೆ ಈ ಒಂದಕ್ಕಿಂತ ಜಾಸ್ತಿ ದಳಗಳಿರುವಂತಹ ತಳಿಗಳು ಸೊ ಇವುಗಳ ಆಯ್ಕೆ ಮಾರುಕಟ್ಟೆಯಲ್ಲಿರುವ ಬೇಡಿಕೆ ಮೇಲೆ ಹೋಗುತ್ತೆ ಸೊ ಮುಖ್ಯವಾಗಿ ಹಾರ ಕಟ್ಟುವ ಒಂದು ಉದ್ದೇಶ ಇದ್ರೆ ಅಂತ ಸಂದರ್ಭದಲ್ಲಿ ನಾವು ಒಂದು ದಳ ಇರುವಂತಹ ಹೂಗಳನ್ನ ಬೆಳಿಬೇಕು ಅಥವಾ ನಾವು ಅದನ್ನ ಕಟ್ ಫ್ಲವರ್ ಆಗಿ ನಾವು ಬಳಸುದ್ರೆ ಅಥವಾ ಹೂದಾನಿಯಲ್ಲಿ ನಾವು ಯಾವ್ದಾದ್ರು ಡೆಕೋರೇಷನ್ ಮಾಡೋದಕ್ಕೆ ಬಳಸುದ್ರೆ ಅಂತ ಸಂದರ್ಭದಲ್ಲಿ ನಾವು ಎರಡಕ್ಕಿಂತ ಜಾಸ್ತಿ ದಳ ಇರುವಂತಹ ತಳಿಗಳನ್ನ ಬಳಕೆ ಮಾಡಬಹುದು
ಸೊ ಯಾವುದೇ ತಳಿಯನ್ನ ನಾವು ಆಯ್ಕೆ ಮಾಡುವ ಮುನ್ನ ತಳಿಗಳು ಬೇಕು ಅಂತ ಹೇಳಿದ್ರೆ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇಲ್ಲಿ ನಾವು ಹೋಗ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ಮೂರು ತಳಿಗಳು ತುಂಬಾ ಮುಖ್ಯ ಇಲ್ಲಿ, ಒಂದು ಶೃಂಗಾರ್, ಸುವಾಸಿನಿ ಹಾಗೂ ಅರ್ಕ ನಿರಂತರ. ಸೊ ಇವುಗಳಲ್ಲಿ ಶೃಂಗಾರ್ ಮತ್ತೆ ಅರ್ಕ ನಿರಂತರ ಅನ್ನುವಂತಹ ತಳಿಗಳು ಏಕದಳವನ್ನು ಹೊಂದಿರುವಂತಹ ತಳಿಗಳು. ಇವು ಸುಮಾರು 15-20 ಟನ್ನಷ್ಟು ಇಳುವರಿಯನ್ನು ಕೊಡ್ತವೆ ಪ್ರತಿ ಹೆಕ್ಟೇರ್ಗೆ. ಹಾಗೆ ಸುವಾಸಿನಿ ಅನ್ನುವಂತಹ ತಳಿ ಎರಡು ದಳ ಇರುವಂತಹ ತಳಿ, ಇದು ಕೂಡ ಸುಮಾರು 15 ಟನ್ ಪ್ರತಿ ಹೆಕ್ಟೇರ್ಗೆ ಇಳುವರಿಯನ್ನ ಕೊಡುತ್ತೆ. ಸೊ ಯಾಕೆ ನಾವು ಶೃಂಗಾರ್ ಮತ್ತೆ ಸುವಾಸಿನಿ ತಳಿಯನ್ನ ನಾವು ಆಯ್ಕೆ ಮಾಡ್ಕೊಬೇಕು ಅನ್ನೋದೇ, ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ನಾವು ಇದನ್ನು ಬೆಳೆದಾಗ ಕಾಣಿಸಿಕೊಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಜಂತು ಹುಳದ ಬಾಧೆ ಕಂಡು ಬರುತ್ತೆ ಸಾಮಾನ್ಯವಾಗಿ. ಸೊ ಈ ಬಾಧೆಯನ್ನ, ರೋಗ ನಿರೋಧಕ ಶಕ್ತಿಯನ್ನ ಈ ಎರಡು ತಳಿಗಳು ಹೊಂದಿವೆ. ಆದ ಕಾರಣದಿಂದ ಈ ತಳಿಗಳನ್ನ ಆಯ್ಕೆಯನ್ನ ರೈತರು ಮಾಡ್ಕೊಬಹುದು. ಸೊ ತಳಿಗಳ ಆಯ್ಕೆ ಆದ್ಮೇಲೆ ನಾವು ಈ ಬೆಳೆಯನ್ನ ಯಾವ ತರ ಬೆಳಿಬೇಕು ಅಥವಾ ಸಸ್ಯಾಭಿವೃದ್ಧಿ ಯಾವ ತರ ಮಾಡ್ಬೇಕು ಅಂದ್ರೆ, ಮುಖ್ಯವಾಗಿ ಸುಗಂಧರಾಜ ಬೆಳೆಯಲ್ಲಿ ನಾವು ಗೆಡ್ಡೆ ಮುಖಾಂತರ ಸಸ್ಯಾಭಿವೃದ್ಧಿಯನ್ನ ಮಾಡ್ತೀವಿ. ಸೊ ಉದಾಹರಣೆಗೆ ನಾವು ಇಲ್ಲಿ ನೋಡ್ಬೋದು. ಸೊ ಗೆಡ್ಡೆ ಅಂತ ಅಂದ್ಕೊಂಡಾಗ ನಾವು ಭೂಮಿಯಿಂದ ಗಿಡಗಳನ್ನು ತಗೊಂಡಾಗ ಸಣ್ಣ ಗಾತ್ರ ಮತ್ತೆ ದೊಡ್ಡ ಗಾತ್ರದಲ್ಲಿರುವಂತಹ ನಾವು ಗೆಡ್ಡೆಗಳನ್ನ ನೋಡ್ಬೋದು. ಸೊ ಇಲ್ಲಿ ಯಾವಾಗ್ಲೂ ಕೂಡ ನಾವು ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡ ಗಾತ್ರದ ನಾವು ಗೆಡ್ಡೆಗಳನ್ನ ಆಯ್ಕೆ ಮಾಡ್ಕೊಬೇಕು. ಸೊ ಸುಮಾರು ಒಂದು 30 ಗ್ರಾಂ ತೂಕ ಇರುವಂತಹ ಗೆಡ್ಡೆ, ಹಾಗೆ ನಾವು ಗಾತ್ರ ಅಂತ ತಗೊಂಡಾಗ ಒಂದು 3-4 ಸೆಂಟಿಮೀಟರ್ ಆದ್ರೂ ಗಾತ್ರದಲ್ಲಿರುವಂತಹ ಗೆಡ್ಡೆಗಳ ಆಯ್ಕೆಗಳನ್ನು ಮಾಡ್ಕೊಬೇಕು. ಸೊ ಬಳಿಕ ಈ ಗೆಡ್ಡೆಗಳನ್ನ ನಾವು ಫ್ರೆಶ್ ಆಗಿ ಹಾರ್ವೆಸ್ಟ್ ಮಾಡಿದ ಕೂಡಲೇ ನಾವು ಇದನ್ನ ನಾಟಿ ಮಾಡೋದಕ್ಕೆ ಬರುವುದಿಲ್ಲ. ಯಾಕಂದ್ರೆ ಗೆಡ್ಡೆಗಳಲ್ಲಿ ಒಂದು ಸುಪ್ತಾವಸ್ಥೆ ಅಂತ ಇರುತ್ತೆ. ಸೊ ನಾವು ಇದನ್ನ ಭೂಮಿಗೆ ಹಾಕಿದ ಕೂಡಲೇ ಮೊಳಕೆ ಬರುವುದಿಲ್ಲ. ಸೊ ಹಾಗಾಗಿ ಈ ಗೆಡ್ಡೆಗಳನ್ನ ಆಯ್ಕೆ ಮಾಡಿಕೊಂಡಾದ್ಮೇಲೆ ಸೊ ಇದಕ್ಕೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಅನ್ನುವಂತಹ ರಾಸಾಯನಿಕ ದ್ರಾವಣವನ್ನ ಮಾಡಬೇಕು. ಹಾಗೆ ನಾವು ಸುಮಾರು 1 ತಿಂಗಳವರೆಗೆ ನಾವು ಇದನ್ನ ಶೇಖರಣೆ ಮಾಡಿಡಬೇಕು. ಸೊ ಎಲ್ಲೆಲ್ಲಿ ಗೋಡೌನ್ ಇದೆ ಅಥವಾ ಏನಾದ್ರೂ ನಾವು ಸಿಮೆಂಟ್ ಹಾಕಿರುವಂತಹ ಸ್ಥಳ ಇದ್ರೆ ಅಲ್ಲಿ ನಾವು ಶೇಖರಣೆಯನ್ನ ಮಾಡಬೇಕು. ಹಾಗೆ ಪ್ರತಿದಿನ ನಾವು ಈ ಗೆಡ್ಡೆಗಳನ್ನ ತಿರುವು ಹಾಕ್ತಾ ಇರಬೇಕು. ಸೊ ಇಲ್ಲ ಅಂದ್ರೆ ಗೆಡ್ಡೆಗಳು ಒಂದೇ ಭಾಗದಲ್ಲಿ ಇರ್ತವೆ, ಹಾಗೆ ಅಡಿ ಭಾಗದಿಂದ ಇದಕ್ಕೆ ತೇವ ಬಂದು ಗೆಡ್ಡೆಗಳು ಮತ್ತೆ ಶಿಲೀಂಧ್ರದಿಂದ ಬಂದು ಅದನ್ನು ಕೊಳೆಯುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ 1 ತಿಂಗಳ ಶೇಖರಣೆ ಆದ್ಮೇಲೆ ನಾವು ಇದನ್ನ ನಾಟಿ ಮಾಡಬೇಕು. ಸೊ ನಾಟಿ ಮಾಡುವ ಮುನ್ನ ನಾವು ಭೂಮಿಯ ಸಿದ್ಧತೆಯನ್ನ ಮಾಡ್ಕೊಬೇಕು. ನೀರಾವರಿ ಎಲ್ಲೆಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಇದೆಯೋ ಸೊ ಅಂತ ಕಡೆಯಲ್ಲೇ ನಾವು ಏರುಮಡಿಗಳನ್ನ ಮಾಡಬೇಕು. ಸೊ ಏರುಮಡಿಗಳನ್ನ ಮಾಡಿಕೊಂಡು ಸೊ ಈ ಗೆಡ್ಡೆಗಳನ್ನ ನಾಟಿ ಮಾಡುವ ಮುನ್ನ ಕೆಲವೊಂದು ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಉದಾಹರಣೆಗೆ ನಾವು 1 ಎಕರೆ ಜಾಗ ಇದ್ರೆ ರೈತರು ಯಾರ್ಯಾರು 1 ಎಕರೆ ಜಾಗದಲ್ಲಿ ಇದನ್ನ ಬೆಳಿಬೇಕು ಅಂತ ಅನ್ಕೊಂಡಿದಾರೋ ಸೊ ಅಂತ ಸ್ಥಳದಲ್ಲಿ ಸುಮಾರು 7-8 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕು. ಸೊ ಇದರ ಜೊತೆಗೆ ನಾವು ಜೈವಿಕ ಗೊಬ್ಬರ ಅಂತ ಏನ್ ಕರಿತೀವ, ಉದಾಹರಣೆಗೆ ಟ್ರೈಕೋಡರ್ಮಾ ಅಂತ ಇದೆ, ಈ ಜೈವಿಕ ಗೊಬ್ಬರವನ್ನ ನಾವು ಪ್ರತಿ ಎಕರೆಗೆ ಸುಮಾರು 100 ಕೆಜಿಯಷ್ಟು ಜೈವಿಕ ಗೊಬ್ಬರಗಳನ್ನ ಕೊಡ್ಬೋದು. ಸೊ ಈ ಟ್ರೈಕೋಡರ್ಮಾ ಹಾಕಿದ ಕೂಡಲೇ ಏನಾಗುತ್ತೆ, ಗೆಡ್ಡೆಯನ್ನು ಕೊಳೆಯುವಂತಹ ಇತರ ಶಿಲೀಂಧ್ರಗಳು ಬರದಂಗೆ ಅದು ತಡೆಯುತ್ತದೆ. ಸೊ ಇದರ ಜೊತೆಗೆ ನಾವು ನಾಟಿ ಮಾಡುವ ಮುನ್ನ ಸುಮಾರು 2 ಮೂಟೆಯಷ್ಟು, ಈಗ 50 ಕೆಜಿದು ಗೊಬ್ಬರ ಅಂತ ಅನ್ಕೊಂಡ್ರೆ 2 ಮೂಟೆಯಷ್ಟು ಯೂರಿಯಾ, ಸುಮಾರು 4 ಮೂಟೆಯಷ್ಟು ನಾವು SSP ಅಥವಾ ಬೂದಿ ಅಂತ ಕರಿತೀವಿ, ಹಾಗೆ 1 ಮೂಟೆಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ 1 ಎಕರೆಗೆ ನಾವು ಈ ಗೊಬ್ಬರಗಳನ್ನ ಹಾಕ್ಬೇಕು. ಸೊ ಇದಾದ ಬಳಿಕ ನಾವು ಇದಾಗ್ಲೇ ಆಯ್ಕೆ ಮಾಡಿದಂತಹ ಗೆಡ್ಡೆಗಳನ್ನ ನಾಟಿ ಮಾಡುವ ಮುನ್ನ ಮತ್ತೊಂದ್ಸಾರಿ ಇದನ್ನ ನಾವು ಶಿಲೀಂಧ್ರ ನಾಶಕದಲ್ಲಿ ನಾವು ಅದ್ಬೇಕು. ಸೊ ಉದಾಹರಣೆಗೆ ಕ್ಯಾಪ್ಟಾನ್ ಅಂತ ಬರುತ್ತೆ. ಸೊ ಈ ಶಿಲೀಂಧ್ರದಲ್ಲಿ ಸುಮಾರು 1 ಗ್ರಾಂ ನೀರಿಗೆ ಲೀಟರ್ಗೆ ನೀರಿಗೆ ಹಾಕ್ಬಿಟ್ಟು ಸೊ ಗೆಡ್ಡೆಗಳನ್ನ ಸುಮಾರು 1/2 ಗಂಟೆ ನಾವು ನೆನೆಸ್ಬೇಕು. ಅದಾದ್ಮೇಲೆ ನಾವು ಇದಾಗ್ಲೇ ಸಿದ್ಧಪಡಿಸಿದ ಭೂಮಿಯಲ್ಲಿ ನಾಟಿ ಮಾಡಬೇಕು. ಸೊ ನಾಟಿ ಮಾಡಬೇಕಿದ್ರೆ ನಾವು ಸೊ 1 ಅಡಿ ಅಂತರದಲ್ಲಿ ಅಂದ್ರೆ 1 ಅಡಿ 1 ಅಡಿ ಗೆಡ್ಡೆಯಿಂದ ಗೆಡ್ಡೆಗೆ, ಇನ್ನು 1 ಅಡಿ 1 ಅಡಿ ಸಾಲಿಂದ ಸಾಲಿಗೆ ಹಾಕೊಂಡು ನಾವು ನಾಟಿಯನ್ನ ಮಾಡಬೇಕಾಗುತ್ತೆ. ಸೊ ಇದಾದ ಬಳಿಕ ನಾವು ಸುಮಾರು 1 ತಿಂಗಳ ಆದ್ಮೇಲೆ ಇನ್ನೊಂದಷ್ಟು ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಸೊ ಉದಾಹರಣೆಗೆ ಮಿಕ್ಕಿರುವಂತಹ ಸುಮಾರು 1-2 ಮೂಟೆಯಷ್ಟು ಯೂರಿಯಾ ಇರ್ಬೋದು, ಇನ್ನೊಂದ್ 2 ಮೂಟೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಇರ್ಬೋದು, ಹಾಗೆ ಇನ್ನೊಂದು 2-3 ಮೂಟೆಯಷ್ಟು ನಾವು ಬೂದಿ ಅಥವಾ SSP ಅನ್ನ ನಾವು ಕಳೆ ಎಲ್ಲ ತೆಗ್ಬಿಟ್ಟು ಸಾಲು ಮಾಡ್ಕೊಂಡು ಅದರಲ್ಲಿ ಹಾಕೊಂಡ್ಬೋದು. ಸೊ ಇದರ ಜೊತೆಗೆ ಎಲ್ಲೆಲ್ಲಿ ಹನಿ ನೀರಾವರಿ ವ್ಯವಸ್ಥೆ ಇರುತ್ತೋ ಇಂಥ ಸಂದರ್ಭದಲ್ಲಿ ಸೊ ಅವರು ಹನಿ ನೀರಾವರಿ ಮುಖಾಂತರ ನಾವು ಗೊಬ್ಬರಗಳನ್ನ ಕೊಡ್ಬೋದು. ಉದಾಹರಣೆ ಅಂತ ವ್ಯವಸ್ಥೆ ಇರುವ ಕಡೆ ನಾವು ಪ್ರತಿ ವಾರಕ್ಕೊಂದ್ಸಾರಿ ಗೊಬ್ಬರಗಳನ್ನ ಕೊಡ್ಬೋದು, ಯೂರಿಯಾ 1 ಕೆಜಿ ನೀರಲ್ಲಿ ಕರಗಿಸಿ ಕೊಡ್ಬೋದು. ಸೊ ಇದ್ರ ಜೊತೆಗೆ ಮೊನೋಅಮೋನಿಯಂ ಫಾಸ್ಫೇಟ್ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ ಅನ್ನುವಂತಹ ಗೊಬ್ಬರಗಳು ಕೂಡ ಇದೆ, ಇದನ್ನು ಕೂಡ 1 ಕೆಜಿ ಮಿಶ್ರಣ ಮಾಡಿ ವಾರಕ್ಕೊಂದ್ಸಾರಿ ಅಂತೆ ನಾವು ಹನಿ ನೀರಾವರಿಯ ಮುಖಾಂತರ ಕೊಡ್ಬೋದು. ಸೊ ಇದ್ರ ಜೊತೆಗೆ ನಾವು ಲಘು ಪೋಷಕಾಂಶಗಳ ಮಿಶ್ರಣ ಬರುತ್ತೆ, ಅದನ್ನು ಕೂಡ ನಾವು ತಿಂಗಳಿಗೆ ಒಂದ್ಸಾರಿ ಅಂತೆ 2 ಗ್ರಾಂ ಪ್ರತಿ ಲೀಟರ್ಗೆ ಹಾಕೊಂಡು ಸಿಂಪಡಣೆಯನ್ನ ಮಾಡಬಹುದು. ಹಾಗೆ ಹ್ಯೂಮಿಕ್ ಆಸಿಡ್ ಅಥವಾ ಹ್ಯೂಮಿಕ್ ಆಮ್ಲ ಅಂತ ಅನ್ನುವಂತಹ ಒಂದು ದ್ರಾವಣ ಸಿಗುತ್ತೆ, ಅದನ್ನು ಕೂಡ ನಾವು 2 ml ಅಥವಾ 3 ml ಲೀಟರ್ಗೆ ಹಾಕೊಂಡು
ಗಿಡದ ಬುಡಕ್ಕೆ ಹಾಕೋದ್ರಿಂದಾಗಿ ಗಿಡಗಳ ಇಳುವರಿಯೂ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಗುಣಮಟ್ಟ ಕೂಡ ಜಾಸ್ತಿ ಬರುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವು ಗೆಡ್ಡೆ ಹಾಕಿ ಒಂದು 4-5 ತಿಂಗಳಾದ್ಮೇಲೆ ಹೂಗಳು ಕಚ್ಕೊಳ್ಳೋಕೆ ಶುರು ಆಗ್ತವೆ. ಸೊ ಇಲ್ಲಿ ಹೂಗಳು ಬುಡಭಾಗದಿಂದ ಮೇಲ್ಭಾಗಕ್ಕೆ ಅರಳಕ್ಕೆ ಶುರು ಆಗ್ತವೆ. ಈ ಸಂದರ್ಭದಲ್ಲಿ ನಾವು ಸುಮಾರು 3-4 ತಿಂಗಳವರೆಗೆ ಹೂಗಳನ್ನು ನಾವು ಹಾರ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಸುಮಾರು ನಮಗೆ 1 ಎಕರೆಗೆ ಕಡಿಮೆ ಅಂದ್ರೂ ಸುಮಾರು 6-8 ಟನ್ ಅಷ್ಟು ನಮಗೆ ಹೂವಿನ ಇಳುವರಿ ಬರುತ್ತೆ. ಇದರ ಜೊತೆಗೆ ನಮಗೆ ಇಲ್ಲಿ ಏನು ಇನ್ನೊಂದು ಅವಕಾಶ ಅಂದರೆ ಇದರಲ್ಲಿ 1 ವರ್ಷ ಆದ್ಮೇಲೆ ನಮಗೆ ಸುಮಾರು ಕಡಿಮೆ ಅಂದರೂ 2-3 ಟನ್ ಅಷ್ಟು ಗೆಡ್ಡೆಗಳು ಕೂಡ ಸಿಗ್ತವೆ. ಹಾಗಾಗಿ ಹೂಗಳನ್ನು ಮಾರುಕಟ್ಟೆ ಮಾಡಬಹುದು. ಸೊ ಇದರ ಜೊತೆಗೆ ನಾವು ಗೆಡ್ಡೆಗಳನ್ನು ಕೂಡ ನಾವು ಮಾರ್ಕೆಟ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ನಾವು 1 ಎಕರೆಯಿಂದ 1 ವರ್ಷದಲ್ಲಿ ಕಡಿಮೆ ಅಂದ್ರೂ 2-2.5 ಲಕ್ಷದಷ್ಟು ನಿವ್ವಳ ಆದಾಯವನ್ನು ಗಳಿಸಬಹುದು. ಬನ್ನಿ ಈಗ ತಿಳಿಯೋಣ ಹವಾಮಾನ ಮುನ್ಸೂಚನಾ ವರದಿ. ರಾಜ್ಯದ ವಿವಿಧೆಡೆ ಮೋಡ ಕವಿದ ವಾತಾವರಣ ಮುಂದುವರಿಯಲಿದ್ದು ಕರಾವಳಿ ಮತ್ತು ಒಳನಾಡಿನ ಕೆಲವು ಕಡೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಂಭವವಿದೆ. ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ ವರೆಗೂ ಇರುವುದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಸೂಚಿಸಿದೆ. ರೈತ ಮಿತ್ರರೇ ಹಾಗೂ ವೀಕ್ಷಕರೇ, ಈ ಒಂದು ಸಂಚಿಕೆ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹೊಸ ಸಮಾಚಾರವು ಕನ್ನಡ ಭಾಷೆ ಸೇರಿದಂತೆ ಹಿಂದಿ, ತೆಲುಗು, ಬಂಗಾಳಿ, ತಮಿಳು ಮತ್ತು ಒಡಿಯಾ ಭಾಷೆಗಳಲ್ಲೂ ಮೂಡಿಬರುತ್ತಿದೆ. ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸಪ್ ನಂಬರಾದ 9560927502ಗೆ ಮೆಸೇಜ್ ಮಾಡಿ. ಜೊತೆಗೆ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ ಹ್ಯಾಂಡಲನ್ನು ಕೂಡ ಫಾಲೋ ಮಾಡಿ. ಕೃಷಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನವೆಂಬರ್ 8ರಂದು ಪ್ರಸಾರವಾಗಲಿರುವ ನಮ್ಮ 15ನೇ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕನ್ನಡದ ಪೂಸ ಸಮಾಚಾರ, ಕೊಡುವುದು ರೈತರಿಗೆ ತಾಜಾ ತಾಜಾ ವಿಚಾರ. ವಂದನೆಗಳು.